ಅಲ್ಲಿ ನೋಡಬೇಕಾಗಿತ್ತು. ಈಗ ತಾನೆ ಏರ್ಪೋರ್ಟ್ ಹೋದ್ರಲ್ಲ ಸರ್. ಓಕೆ, ಟೋಕೋನಲ್ಲಿ ಡ್ಯಾನ್ಸ್ ಪ್ರೋಗ್ರಾಮ್ ಇದೆ. ಜೀವನ ಒಳ್ಳೇದಾಗ್ಲಿ ಅಂತ ನಾವು ನೀವು ಸೇರಿ ನಾಟಕ ಆಡಿದ್ವಿ. ಆದ್ರೆ ಈಗ ಅದು ಅವಳ ಪ್ರಾಣಕ್ಕೆ ಸಂಚಕಾರ ತಂದಿದೆ. ನೋಡಿ, ಈಗ ನೀವು ನನ್ನ ಜೊತೆ ಬರ್ಲಿಲ್ಲ ಅಂದ್ರೆ ಅವಳಿಗೆ ಏನಾಗುತ್ತೋ ಆ ದೇವರಿಗೆ ಗೊತ್ತು. ಮಿಸ್ಟರ್ ಚಂದ್ರು, ನೀವೇನೇ ಹೇಳಿ, ಏನೇ ಆಗ್ಲಿ, ನಾನು ಮಾತ್ರ ಈಗ ಬರೋಕ್ ಸಾಧ್ಯನೇ ಇಲ್ಲ. ಐ ಆಮ್ ಸಾರಿ. ನೋಡಿ, ಹೆಣ್ಣು ಏನ್ ಬೇಕಾದ್ರೂ ಸಹಿಸ್ಕೋತಾಳೆ. ಆದ್ರೆ ತನ್ನ ಶೀಲದ ಬಗ್ಗೆ ಗಂಡನಿಗೆ ಅನುಮಾನ ಬಂದಿದೆ ತಿಳಿದಾಗ ಅವಳು ಏನಾಗ್ತಾಳೆ ಅವಳಿಗೆ ಗೊತ್ತಿಲ್ಲ. ನೋಡಿ, ಈಗ ಅಣ್ಣಗ್ ಬಂದಿರೋ ಪರಿಸ್ಥಿತಿ ಅದೇ. ಪ್ಲೀಸ್, ಅದಕ್ಕೆ ನಾನೇನ್ ಮಾಡ್ಲಿ? ಲಕ್ಷಾಂತರ ರೂಪಾಯಿ ಸಂಪಾದನೆ ಕಳ್ಕೊಳ್ಳಕ್ಕೆ ನಾನ್ ಸಿದ್ವಿಲ್ಲ. ಐ ಆಮ್ ವೆರಿ ಸಾರಿ. ಪ್ಲೀಸ್ ನೋಡಿ, ಹಣೆ ಬರ ಚೆನ್ನಾಗಿದೆ, ಹಣ ತನಾಗೆ ಬರುತ್ತೆ. ಆದ್ರೆ ಹೋದ್ ಮಾನ ಪ್ರಾಣ ಮತ್ತೆ ಬರಲ್ಲ. ಮಾಲಿನಿಯವರೇ, ನೀವು ಹೇಗಾದ್ರೂ ಮನ್ಸು ಮಾಡಿ, ಅಣ್ಣನ ಉಳಿಸ್ಲೇಬೇಕು. ನೀವು ಬರ್ಲಿಲ್ಲ ಅಂದ್ರೆ ಅಜಯ್ಗೆ ಅರ್ಣ ಮೇಲೆ ಬಂದಿರೋ ಅನುಮಾನ ನಿಜ ಆಗುತ್ತೆ. ಆಮೇಲೆ ನಾನು ಉಳಿಯಾಗಿಲ್ಲ, ಅರ್ಣನು ಉಳಿಯಾಗಿಲ್ಲ. ಪ್ಲೀಸ್ ಮಾಲಿನಿ ನೋಡಿ, ನನ್ನ ಟೈಮ್ ವೇಸ್ಟ್ ಮಾಡ್ತಿದ್ದೀರಾ, ಬರ್ತೀನಿ. ನಿಮ್ಮನ್ನ ನಾನು ಭೇಟಿ ಮಾಡಿದಾಗ ನಿಮ್ಮಲ್ಲಿ ನನ್ನ ಹೆಂಡತನ ಕಂಡೆ, ನಿಮ್ಗೆ ಹೃದಯ ಇದೆ ಅಂತ ತಿಳ್ಕೊಂಡೆ. ಆದ್ರೆ ಈಗ ಅದಕ್ಕೆ ವಿರೋಧವಾಗಿ ಮಾತಾಡ್ತಿದ್ದೀರಾ. ನೋಡಿ, ನೀವು ಒಂದು ಹೆಣ್ಣು, ಈ ಪರಿಸ್ಥಿತಿ ನಿಮ್ಗೆ ಬಂದಿದ್ರೆ ನಿಮ್ಮನ್ನ ಜೊತೆಲೇ ಕರ್ಕೊಂಬರ್ತೀನಿ ಅಂತ ಮಾತು ಕೊಟ್ಟು ಬಂದೆ. ನೀವು ಬರ್ಲಿಲ್ಲ ಅಂದ್ರೆ ನೀವಿಬ್ರು ಸುಖವಾಗಿ ಬದುಕ್ತೀನಿ ಅನ್ನೋ ಆಸೆ ಇದೆಯಾ? ನೋಡಿ, ಹೆಚ್ಚಾಗಿ ಮಾತಾಡ್ತಿದ್ದೀನಿ ತಿಳ್ಕೊಬೇಡಿ, ನೀವ್ ನನ್ನ ಜೊತೆಲಿ ಬನ್ನಿ. ಮಾಲಿನಿಯವರೇ, ಇದು ನಿಮ್ ಕೈಗಳಲ್ಲ, ಕಾಲುಗಳು ಅಂತ ತಿಳ್ಕೊಳ್ಳಿ. ಪ್ಲೀಸ್ ಪ್ಲೀಸ್ ಮಾಲಿನಿಯವರೇ. ವಿಶು ಅಂಕಲ್ಗೆ ವಿಷ ಹಾಕ್ಬಿಟ್ರಲ್ಲ, ನಿಮ್ಮಪ್ಪ ಮುದ್ಯ ಗೊಟಕನ್ನಂತೆ ಆ ಚಂದ್ರು ಜೊತೆ ಸೇರ್ಕೊಂಡು ಲಕ್ಷ ಲಕ್ಷ ಸಂಪಾದನೆ ಮಾಡದಂತೆ ಈಗೇನ್ ಎತ್ಕೊಂಡು ಹೋದ? ಕೊಡಿಲಿ ಕೊಡಿಲಿ ಏನ ಅಬ್ರದ ಪೆಟ್ಟಿಗೆ ಬೀಗದ ಕೈನ ಅಂಕಲ್, ಒಳ್ಳೆ ಮಾತಿಂದ ಕೊಡ್ತೀಯೋ ಇಲ್ಲ ನಿಮ್ ಮೂರ್ ಜನ ಇಲ್ಲೇ ಸಮಾಧಿ ಮಾಡಿ ನಾನೇ ಎತ್ಕೊಳ್ಳು. ಯಾರಿಗೋ ಹೇಳ್ತಾ ಇದ್ಯಾ? ನಿನಗೆ ರಾಸ್ಕಲ್. ಪತಿವ್ರತೆ ಅನ್ನೋದನ್ನ ಪ್ರೂವ್ ಮಾಡೋದಕ್ಕೆ ಸಾಕ್ಷಿ ತರಕ್ ಹೋಗಿದಾನಲ್ಲ, ಭರ್ತ ದಾರಿಯಲ್ಲಿ ಅವನು ಮುಗ್ಸಕ್ಕೆ ಏರ್ಪಾಟು ಮಾಡಿದ್ದೀನಿ. ಇಷ್ಟೊತ್ತಿಗಾಗಲೇ ಅವನ ಕತೆ ಮುಗ್ದೋಗಿರುತ್ತೆ. Thank you.
ಅಜ್ಜಿ ಮಾಲಿನಿ ಏನಿಲ್ಲಿ ಕಾರ್ ಪಂಚರ್ ಆಗೋಗಿದೆ ಚಂದ್ರು ಇಲ್ಲಿ ಜೀಪ್ನ ಫಾಲೋ ಮಾಡ್ಕೊಂಡು ಹೋಗಿದ್ದಾರೆ ಕ್ಷಮಿಸ್ ಬಿಡು ಅಜಯ್, ಈ ಮಾತು ನನಗೆ ಹೇಳಿನ ಪ್ರಯೋಜನ ಅರುಣ ಹೇಳು. ಅರುಣ ನನ್ನ ಕ್ಷಮಿಸ್ ಬಿಡು. ಯಾಕಾಗೆಲ್ಲ ಮಾತಾಡ್ತೀರಾ ನೀವೆಂಥವ್ರು ಅಂತ ನನಗೆ ಗೊತ್ತಿದೆ. ಮಾಲಿನಿ ಅವರೇ, ನನ್ನಿಂದ ನಿಮ್ಗೆ ತುಂಬಾ ಕಷ್ಟ ಆಯ್ತು. ಚೇಚೆ, ಹಾಗೇನಿಲ್ಲ. ಇಂಥ ಸಮಯದಲ್ಲಿ ನಾನು ಉಪಯೋಗಕ್ಕೆ ಬಂದಲ್ಲ, ಅದೇ ನನ್ನ ಪುಣ್ಯ.